ತಮಿಳುನಾಡು ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಮಾತಿದೆಯಲ್ಲ ರಾಜಕೀಯ ಹಾಗೂ ಧಾರ್ಮಿಕ ವಲಯಗಳಲ್ಲಿ ಬಿರುಗಾಳಿಯನ್ನು ಬೀಸಿದೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಸೇರಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಬಟ್ ಸ್ಟಾಲಿನ್ ಸೇಸ್ ಐ ಆಮ್ ಅನ್ಅಪಾಲಜಿಟಿಕ್ ನಾನು ಯಾಕೆ ಅಪಾಲಜಿ ಕೇಳಬೇಕು ಅಂತಾರೆ ಕೇಸರಿ ಪಾಳಿಯ ಕೆಂಡಾಗಿದೆ ಕಾಂಗ್ರೆಸ್ ಒಂದು ಸ್ವಲ್ಪ ಅಂತರ ಕಾಯ್ದುಕೊಂಡಿದೆ ತಮಿಳುನಾಡು ಮಂತ್ರಿ ಮಾತಿಗೆ ಹಲವು ಧಾರ್ಮಿಕ ಮುಖಂಡರು ಕೆಂಡಾಕರಿದ್ದಾರೆ ಉದಯನಿಧಿ ಹೇಳಿಕೆಯನ್ನ ಕೆಲವು ಕಾಂಗ್ರೆಸ್ ನ ನಾಯಕರು ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇದರ ನಡುವೆ ನಾನು ನಿಮಗೆ ಆಗ್ಲೇ ನಿಮಗೆ ಹೇಳಿದ ಹಾಗೆ ವಿವಾದ ತಾರ್ಕಕ್ಕೆ ಇರ್ತಾ ಇದೆ ನೋ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಅಪಾಲಜಿಟಿಕ್ ನಾನು ಯಾಕೆ ಸಾರಿ ಕೇಳಬೇಕು ನಾನು ಯಾಕೆ ಕ್ಷಮೆ ಕೇಳಬೇಕು ಯಾರು ಏನು ಕೇಸ್ ಬೇಕಾದರೂ ಹಾಕೊಳ್ಳಿ ನಾನು ಹೋರಾಟ ಮಾಡಕ್ಕೆ ಸಿದ್ಧ ಅಂದಿದ್ದಾರೆ ಧರ್ಮದ ಹೆಸರಲ್ಲಿ ಕಿಡಿ ಹೊತ್ತಿಸಿದ ಸಚಿವ ಉದಯನಿಧಿ ಸ್ಟಾಲಿನ್ ಅವರ ಸ್ಟೇಟ್ಮೆಂಟ್ ಬೇರೆ 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 ರೀತಿಯ ಆಯಾಮಗಳನ್ನು ಪಡೆದುಕೊಂಡು ಸಾಗ್ತಾ ಇದೆ ಗಮನಿಸಿ ಅವರು ಏನು ಮಾತನಾಡಿದ್ರು ಹ್ಯಾವ್ ಅ ಲುಕ್ ನೋಡ್ಕೊಂಬಿಡಿ ಒಂದ್ಸಲ ಸನಾತನ ಸಮತ್ವತರ್ಕೂ ಸಮೂಹ ನೀತಿಕ್ಕೂ ಎದುರಾನದು ಕೊಸು ಡೆಂಗು ಕಾಯ್ಚಲ್ ಮಲೇರಿಯಾ கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் சனாதனம் சமத்துவத்திற்கும் சமூக நீதிக்கும் எதிரானது கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் சனாதனம் சமத்துவத்திற்கும் சமூக நீதிக்கும் எதிரானது கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் சனாதனம் சமத்துவத்திற்கும் சமூக நீதிக்கும் எதிரானது கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதனம் சனாதனம் சமத்துவத்திற்கும் சமூக நீதிக்கும் எதிரானது கொசு டெங்கு ಇದು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಕಮ್ ಟು ದಿ ಕ್ಯಾಮ್ರಾ ಪ್ಲೀಸ್ ನೋಡಿ ಸನಾತನ ಧರ್ಮ ಅಥವಾ ಸನಾತನ ಆಚರಣೆ ದಶಕಗಳ ಶತಮಾನದ ಹಲವು ಸಾವಿರ ವರ್ಷಗಳ ಕಾಲದ ಆಚರಣೆಯ ವಿರುದ್ಧದ ಮಾತು ಸಹಜವಾಗಿ ಬಹುಸಂಖ್ಯಾತ ಹಿಂದೂ ಧರ್ಮವನ್ನು ಯಾರು ಪಾಲಿಸ್ತಾರೆ ಅಥವಾ ಸನಾತನ ಪರಂಪರೆಯ ಬಗ್ಗೆ ದ ವೇ ಆಫ್ ಸನಾತನ ಅಂತ ನಾವು ನೀವು ಏನು ಕರಿತೀವಿ ಅದರ ಬಗ್ಗೆ ಬಹಳ ಪ್ರೀತಿ ಮತ್ತು ಬಹಳ ಒಲವು ಹಾಗೂ ದ ವೇ ಆಫ್ ದೇರ್ ಲೈಫ್ ಅಂತ ಏನು ಅಂದ್ಕೊಂಡಿದ್ದಾರೆ ಅದು ಅವರಿಗೆ ನೋವು ತರಿಸಿರೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಇನ್ನೊಂದು ಚರ್ಚೆ ಆಗ್ತಾ ಇದೆ ಉದಯನಿಧಿ ಸ್ಟಾಲಿನ್ ಅವರ ಕುಟುಂಬಸ್ಥರು ಶಿವನ ಆರಾಧಕರು ಶಿವನ ಭಕ್ತರು ಮೊದಲು ಅವರ ಕುಟುಂಬದವರಿಗೆ ಶಿವನ ಸನ್ನಿಧಿಗೆ ಹೋಗಬೇಡ್ರಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳ್ರಿ ಆಮೇಲೆ ಸನಾತನ ಧರ್ಮದ ಬಗ್ಗೆ ಅವರು ಕೂತ್ಕೊಂಡು ಮಾತನಾಡಲಿ ಆಮೇಲೆ ಇದ್ರ ಬಗ್ಗೆ ಅವ್ರ ಚರ್ಚೆ ಬರಲಿ ಆಮೇಲೆ ಅವರು ಇದರ ವಿರುದ್ಧ ಮಾತನಾಡೋದಕ್ಕೆ ಬರಲಿ ಸನಾತನ ಸಂಸ್ಕೃತಿ ಮತ್ತು ಪರಂಪರೆ ಹಾಗೂ ಧರ್ಮ ಅಂತಂದರೆ ಇವರು ಯಾಕೆ ಇಷ್ಟೊಂದು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಇನ್ನು ಕೆಲವರು ಕೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಆಯಾಮಗಳಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿಬರ್ತಾ ಇದೆ ಅಂತಂದರೆ ಉದಯನಿಧಿ ಸ್ಟಾಲಿನ್ ಅವರಿಗೆ ನಾಚಿಕೆ ಇಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ಧರ್ಮವನ್ನು ಅದು ಬಹಳ ಪ್ರಭಾವಿ ಜಾಗದಲ್ಲಿರುವಂಥ ವ್ಯಕ್ತಿ ಟೀಕಿಸುವಾಗ ನಿಂದಿಸುವಾಗ ತಾನು ಯಾರು ಅನ್ನೋದನ್ನು ಮೊದಲು ಆಲೋಚನೆ ಮಾಡಬೇಕು ತಾನು ಬರೀ ಸನಾತನ ಧರ್ಮವನ್ನು ಪಾಲಿಸದ ವ್ಯಕ್ತಿಗಳಿಂದ ಆಯ್ಕೆಯಾಗಿ ಬಂದಿರುವಂಥ ಒಬ್ಬ ಪ್ರಜಾಪ್ರತಿನಿಧಿ ಅಲ್ಲ ಅಥವಾ ಒಬ್ಬ ಜನನಾಯಕ ಅಲ್ಲ ತಾನು ಓಟ್ ಹಾಕಿ ಗೆದ್ಕೊಂಡು ಬಂದಿದ್ದೀನಿ ಅಂತಂದಾಗ ಸನಾತನ ಪರಂಪರೆಯನ್ನು ಪಾಲಿಸಿದವರು ಆತನಿಗೆ ಓಟ್ ಹಾಕಿದ್ದಾರೆ ಸನಾತನ ಧರ್ಮವನ್ನೂ ಪಾಲಿಸಿದವರು ಆತನಿಗೆ ಓಟ್ ಹಾಕಿದ್ದಾರೆ ಪಾಲಿಸದವರೂ ಆತನಿಗೆ ಓಟ್ ಹಾಕಿದ್ದಾರೆ ಹಾಗಾಗಿ ಇದು ನಾಚಿಕೆಗೇಡು ಅಂತ ಇನ್ನೊಂದಿಷ್ಟು ಆಯಾಮಗಳಲ್ಲಿ ಜನ ಮಾತಾಡ್ತಾ ಇದ್ದಾರೆ ಮತ್ತು ಬೈತಾ ಇದ್ದಾರೆ ಎರಡನೇದು ಇದನ್ನು ಸಮರ್ಥನೆ ಮಾಡಿಕೊಳ್ಳುವವರು ಇದ್ದಾರೆ ಇದನ್ನು ಖಂಡಿತ ಯಾವ ಕಾರಣಕ್ಕೂ ನಾವು ವಿರೋಧ ಮಾಡದಿದ್ದರೆ ಇದು ಮುಂದೆ ಬಹಳ ವಿನಾಶಕಾರಿ ಪ್ರವೃತ್ತಿಗೆ ನಾಂದಿಯಾಗಿಬಿಡುತ್ತೆ ಅಂತ ಹೇಳುವವರು ಕೂಡ ಇದ್ದಾರೆ ಎರಡು ಆಯಾಮಗಳಿದ್ದಾವೆ